ಎಲ್ಲ ನನ್ನ ಆತ್ಮೀಯ ವಿಡಿಯೋ ವೀಕ್ಷಕರಿಗೆ ಅಭಿಮಾನಪೂರ್ವಕವಾದಂಥ ಭಕ್ತಿಯುತವಾದಂಥ ನೀವೆಲ್ಲ ಈಗ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ನನ್ನ ಆರಾಧ್ಯ ಮಹಾತಾಯಿ ಶ್ರೀಮಾತೆ ಲಲಿತಾ ಮಹಾತ್ರಿಪುರ ಸುಂದರಿಯ ಕೃಪಾ ಕಟಾಕ್ಷ ನಮಗೆಲ್ಲರ ಮೇಲೂ ಇದೆ ಇಂತಹ ಸಂದರ್ಭದಲ್ಲಿ ನಿಮ್ಮನ್ನು ನಾನು ಈ ಬೆಳ್ಳಂಬೆಳಂಗೆ ಶುಭೋದಯ ಹೇಳಿ ಐನೂರ ತೊಂಬತ್ನಾಲ್ಕನೆಯ ಮಹಾಸಂಚಿಕೆ ಐನೂರ ತೊಂಬತ್ನಾಲ್ಕನೆಯ ಮಹಾಸಂಚಿಕೆಗೆ ಸುಸ್ವಾಗತ ಇದು ಪಾರ್ಟ್ ಇಪ್ಪತ್ತೈದು ಯಾವ್ದ ಯಾವ ವಿಭಾಗದಲ್ಲಿ ನಿಮಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ ಮಾನಸಿಕ ಚಿಕಿತ್ಸೆ ಹಾಗೂ ವಿಷ್ಣು ಸಹಸ್ರಾಮ ಇದಂತೂ ಬಹಳ ಇಷ್ಟಪಟ್ಟಿದ್ದೀರಲ್ಲ ಅದೇ ರೀತಿ ನಿಮ್ಮ ವ್ಯಾಖ್ಯಾನ ನೀವು ಚಾಂಟಿಂಗ್ ಟೈಪಲ್ಲಿ ಹೇಳ್ಕೊಡ್ತಾ ಇರೋದು ಆಗಲೇ ನಮಗೆಲ್ಲ ಬಂದ್ಬಿಟ್ಟಿದೆ ಬಾಗಿ ಅಂತ ಎಷ್ಟೋ ಜನ ಹೇಳಿದ್ರು ಹೊಸದಾಗಿ ಅದನ್ನು ಅಭ್ಯಾಸ ಮಾಡಿದವ್ರು ಹೇಳಿದ್ರು ಅದು ನನಗೆ ಬಹಳ ತುಂಬ ಸಂತೋಷ ಆಯಿತು ಹಿಂದೆ ಓದ್ಕೊಂಡಿರೋರು ಬೇಕಾದಷ್ಟು ಜನ ಇರ್ತಾರೆ ಅವರಿಗೆ ಈ ವಿಚಾರದಲ್ಲಿ ಈ ರೀತಿ ಮಾನಸಿಕ ಚಿಕಿತ್ಸೆ ಹಾಗೂ ವಿಷ್ಣು ಸಹಸ್ರನಾಮ ಅಂತ ಥಿಂಕ್ ಮಾಡೋದು ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಆದರೆ ಒಳ್ಳೆಯದು ಅಂತ ಗೊತ್ತಿತ್ತು ಬಟ್ ಈ ಒಂದು ಸರಣಿ ನೀವು ಮಾತಾಡ ಮಾಡ್ತಾ ಇರೋವಂಥದ್ದು ಎಲ್ಲ ವರ್ಗದವರಿಗೂ ಕೂಡ ಅನುಕೂಲ ಆಗ್ತಾಯಿದೆ ನಮಗೆ ಇಷ್ಟು ಇದುವರೆಗೂ ನೀವು ಎಷ್ಟು ಹೇಳಿದಿರೋ ಅದೆಲ್ಲ ಬಾಯಿಗೆ ಬಂದುಬಿಟ್ಟಿದೆ ಹೊಸ್ತಾಗಿ ಕಲ್ತಿರೋರು ನನಗೆ ಭಾಳ ಸಂತೋಷ ಇದೊಂದು ಒಂದು ಒಂದು ಹೊಸ ವರ್ಗ ಸೇರ್ಪಡೆ ಈ ದೃಷ್ಟಿಯಿಂದ ಅದು ಸೈಕಲಾಜಿಕಲ್ಲಾಗಿ ಮಾನಸಿಕ ಚಿಕಿತ್ಸೆ ಆದ್ದರಿಂದ ಎಲ್ರಿಗೂ ಕೂಡ ಯಾರ್ಯಾರ ಮನಸ್ಸು ಇದೆಯೋ ಎಲ್ರಿಗೂ ಈ ಇದು ಮೂಲತಃ ನಾನು ನಿಮಗೆ ನಿಜವಾಗಿ ಹೇಳಬೇಕು ಅಂದರೆ ನಾನು ಇದನ್ನು ಈ ವಿಚಾರವಾಗಿ ಹೀಗೆ ಮಾಡಿದಾಗ ಮುಂಚೆ ನನಗೆ ನನ್ನ ಗುರುಗಳು ವಿಷ್ಣುಮೂರ್ತಿ ಭಟ್ರು ಇದನ್ನು ಪಾಠ ಮಾಡಿದಾಗ ಸುಮ್ಮನೆ ಇಷ್ಟು ವಿವರವಾಗಿ ಈ ರೀತಿ ಏನು ಹೇಳಿರಲಿಲ್ಲ ನಡೆಯ ಇದೆಲ್ಲ ಒಳ್ಳೆಯದಾಗುತ್ತೆ ದಿನ ಏನೇನು ಬರುತ್ತೋ ಆಗ ನನಗೆ ಸ್ವಲ್ಪ ಪರೀಕ್ಷೆಗೆ ಹೋಗ್ತಾ ಇದ್ದಾಗ ಮಾರ್ಕ್ಸ್ ಕಡಿಮೆ ಬರ್ತಾಯಿತ್ತು ತಕ್ಷಣ ನನ್ನ ತಲೆಗೇನು ಹೊಳಿತಾ ಇರಲಿಲ್ಲ ಏನಾರು ಹೇಳಿದರೆ ಆವಾಗ ಅವರು ಆ ರೀತಿ ಹೇಳೋರು ಇದನ್ನೆಲ್ಲ ಇಂಥಷ್ಟು ಶ್ಲೋಕ ಹೀಗೆ ನನಗೇನೇನು ಕೆಲವು ಮಾಡ್ಕೊಂಬಂದಿದ್ದೀನೋ ನಿಮಗೆ ಇದುವ್ರಿಗೂ ಹೇಳ್ಕೊಂಬಂದ ಹೀಗೆ ಹೇಳು ಆಮೇಲೆ ಸ್ವಲ್ಪ ಆರೋಗ್ಯ ಆಗೋದ್ಲೇ ಒಂದು ಅಪ್ಸೆಟ್ ಆಗ್ತಾ ಇದ್ದರೆ ನೋಡು ಇದು ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಯಾವ ಕೆಲಸವೇ ಆಗಲಿ ನಿಮಗೆ ಮುಂದೆ ಯಾವುದು ಬರುತ್ತೋ ಗೊತ್ತಿಲ್ಲ ನಾನು ಇನ್ನೂ ಹದಿಮೂರು ಹನ್ನೆರಡು ಹದಿಮೂರು ಅಷ್ಟು ಹುಡುಗ ಏನು ಕೆಲಸ ನಿನ್ನ ಪಾಲಕ್ಕೆ ಬರುತ್ತೋ ಅದನ್ನು ನಿಷ್ಠೆಯಿಂದ ಮಾಡು ಯಾವುದೂ ಹೆಚ್ಚಲ್ಲ ಕೆಲಸ ಯಾವುದೂ ಕಡಿಮೆ ಇಲ್ಲ ಹುಟ್ಟಿದ ಮೇಲೆ ಒಂದು ಕೆಲಸ ಮಾಡ್ತಾ ಇರಬೇಕಷ್ಟೆ ಇಷ್ಟೆಲ್ಲ ಹೇಳಿದರು ಅದು ನನ್ನ ಮನಸ್ಸಿಗೆ ಉಳಿತು ಆಗೇನಾಗೋಯ್ತು ಯಾಕೆ ನಿಮ್ಗೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ನೀವು ನಮಗೆ ಆಗೇ ಅನುಭವ ಇಷ್ಟು ಈಗ ಒಂದು ಎಪ್ಪ ಅರವತ್ತು ವರ್ಷ ಆದಮೇಲೆ ಅದರದ್ದೆ ಎಲ್ಲಾಗೆ ಈಗಿನ ಕಾಲಧರ್ಮಕ್ಕೆ ನಾನು ಹೇಳ್ಕೊಂಡು ಇದ್ದೀನಿ ಇದು ನಿಮ್ಮ ಸೀಕ್ರೆಟ್ ಏನು ಅಂತ ಯಾರೋ ಒಬ್ಬರು ಕೇಳಿದ್ರು ಇಷ್ಟು ಈ ರೀತಿ ಚಿಂತನೆ ಮಾಡಿ ಹೇಳೋದಕ್ಕೆ ನಿಮಗೇನು ಸೀಕ್ರೆಟ್ ಸರ್ ಅದು ಏನೂ ಇಲ್ಲ ಎಲ್ಲ ಒಂದು ಇದು ಎಲ್ಲ ಪ್ರಪಂಚದಲ್ಲಿ ಯಾರ್ಯಾರು ಮನುಷ್ಯರಿದ್ರು ಅವರು ಚಿಂತನೆ ಮಾಡಿದ್ರೆ ಅದೆಲ್ಲ ಬರುತ್ತೆ ನಮಗೆ ಗುರು ಸ್ಮರಣೆ ಬೆಳ್ಳಂಬಳಂಗೆ ಅಂತಹ ಅಮಹಾನುಭಾವರು ನಮಗೆ ಸಿಕ್ಕಿದ್ರಿಂದ ಅವರು ಒಂದು ಹಣ್ಣು ದಾರಿ ತೋರಿಸ್ಕೊಟ್ರು ಒಂದು ಸ್ಟೆಪ್ನ ನಡೆಸಿದ್ರು ಮಕ್ಕಳನ್ನ ಹೇಗೆ ನಡೀಕೆ ಶುರು ಮಾಡಿದಾಗ ಹಿಡ್ಕೊಂಡು ನಡೆಸ್ತಾರೋ ಅಂತಹ ಒಳ್ಳೆ ನಡೆಸೋದು ಸಿಕ್ಕಿದ್ರು ನಾವು ಮುಂದೆ ಮಹಾತಾಯಿ ನಮಗೆ ಎಷ್ಟು ಶಿಕ್ಷೆ ಕೊ ಇದು ನಮಗೆ ಶಿಕ್ಷಣ ಕೊಟ್ಟಿದ್ದಾಳೋ ಆ ರೀತಿ ನಮ್ಮನ್ನು ಆಗಾಗ್ಗೆ ಮಹಾತಾಯಿ ಶಿಕ್ಷಿಸಿ ನೀವು ಈ ರೀತಿ ನಡಿಬೇಕು ಅಂತ ಅದು ಆ ದಾರಿನ ನಾನು ನಡ್ಕೊಂಡು ಇದ್ದೀನಿ ಈ ದಿಸೆ ಯಾಕೆ ನಾನು ಹೇಳಿದೆ ಅಂದರೆ ಈಗ ನಾವು ಅವು ಮುಖ್ಯವಾಗಿ ನಮ್ಗೆ ಹೇಳಿದ್ದು ಆಮೇಲೆ ಇದು ಕೆಲವರು ಎಲ್ಲ ಕೇಳಿದ್ರು ಸಹ ನಾವು ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರು ನಾವು ಓದಿದ್ದೇ ಬೇರೆ ನಾವು ಮಾಡ್ತಿರೋ ಕೆಲಸನೇ ಬೇರೆ ಇದು ಯಾಕೆ ಹೀಗಾಗುತ್ತೆ ಅದಕ್ಕೂ ಏನಾರು ಇಲ್ಲಿದೆಯಾ ಎಲ್ಲದಕ್ಕೂ ಈ ಪ್ರಪಂಚದಲ್ಲಿ ಏನೇನು ಹೊಸ ಬೇಕಾದ ಸಮಸ್ಯೆಗಳು ಹೇಳಿ ಅದೆಲ್ಲ ಇಲ್ಲಿದೆ ಅಂತ ವಿಷ್ಣು ಸಹಸ್ತ್ರದಲ್ಲಿ ಯಾಕೆಂದರೆ ಇದನ್ನು ಸ್ವತಃ ಅದು ಶರಪಂಜರ ಮೇಲೆ ಶರಮಂಚದ ಮೇಲೆ ಮಲ್ಕೊಂಡು ಯುದ್ಧ ಎಲ್ಲ ಮುಗಿದ ಮೇಲೆ ಭೀಷ್ಮಾಚಾರ್ಯರು ಉತ್ತರಾಯಣ ಪುಣ್ಯ ಕಾಲ ಕಾದು ಆಗ ಕೃಷ್ಣನ ಒಂದು ಸನ್ನಿಧಾನದಲ್ಲಿ ಧರ್ಮರಾಯನಿಗೆ ಏನು ಆರು ಪ್ರಶ್ನೆಗೆ ಒಂದು ಹೊಸ ಹೊಸಾದ ವೈಷ್ಣು ಸಹಸ್ತ್ರ ದೊರಕಿಬಿಡ್ತೀನಿ ನೋಡಿ ಪ್ರಶ್ನೆ ಕೇಳೋರು ಧರ್ಮರಾಯ ಹೇಳಿದಂಥ ಮಹಾತಾತ ಭೀಷ್ಮಾಚಾರ್ಯ ಮಹಾಗ್ಞಾನಿ ಭೀಷ್ಮ ಅಂದರೆ ಇನ್ನೊಂದು ಅರ್ಥದಲ್ಲಿ ಮಹಾಜ್ಞಾನಿ ಅಂತ ಅದನ್ನು ಸ್ವಯಂ ಕೃಷ್ಣನ ಎದುರು ಹೇಳಿರುವಂಥ ಇದು ಅಂದರೆ ಭಾರತದಲ್ಲಿ ಮಹಾಭಾರತದಲ್ಲಿ ಎಲ್ಲ ರೀತಿಯ ಎಲ್ಲ ರೀತಿ ಈಗೇನೇನು ನಮ್ಮ ನಿತ್ಯ ಭಾವನೆಗಳಿದೆಯೋ ಅದೆಲ್ಲ ಆಗಿ ಬಂದಿತ್ತು ಅನ್ನೋದು ನಮಗೆ ವೇದ್ಯವಾಗುತ್ತೆ ಅಂದರೆ ದ್ವಾಪರ ಯುಗದಲ್ಲೇ ಎಲ್ಲ ಸಮಸ್ಯೆಗಳಿಗೂ ಅದನ್ನು ಅವರು ಅದು ಏನು ಇನ್ನೇನು ಅವರು ಅವರಿಗೆ ಅವ್ರಿಗೆ ಇಚ್ಛಾಮರಣಿ ಆ ಕಾದು ಇದನ್ನು ಉಪದೇಶ ಮಾಡಿ ಧರ್ಮರಾಯನೇ ಅದು ನಮಗೆ ನಡ್ಕೊಂಡ ಒಂದು ರೀತಿಯಾಗಿ ಅನೂಚಾನವಾಗಿ ಈ ಪದ್ಧತಿ ನಡ್ಕೊಂಡು ಬಂದಿದೆ ಅದೇ ವಿಷ್ಣು ಸಹಸ್ರನಾಮದೊಂದು ವೈಶಿಷ್ಟ್ಯ ಏನು ಹೇಳಿ ಆಮೇಲೆ ಮುಖ್ಯವಾಗಿ ಅಲ್ಲಿ ಒಂದು ವಿಚಾರ ಬರುತ್ತೆ ಯಾಕೆಂದರೆ ಮುಂದಿನ ಶ್ಲೋಕ ತೆಗೆದಿಟ್ಕೊಂಬಿಡಿ ಮುಂದಿನ ಶ್ಲೋಕ ಯಾವುದಪ್ಪ ಅಂದರೆ ತೊಂಬತ್ತಾರನೆಯ ಶ್ಲೋಕ ನೈನ್ ಸಿಕ್ಸು ಇದು ಪಾರ್ಟ್ ಇಪ್ಪತ್ತೈದಾಗಿದೆ ಮಾನಸಿಕ ಚಿಕಿತ್ಸೆ ಎಲ್ಲವೂ ಕೂಡ ಇದು ಹೆಡ್ಡಿಂಗೆ ಬಹಳ ಇಷ್ಟ ಆಗಿರೋದ್ರಿಂದ ನನಗೂ ಇಷ್ಟ ಆಯ್ತು ಕೊಟ್ಟ ಮೇಲೆ ಮೊದಲು ಕೊಟ್ಟಾಗ ಮಾನಸಿಕ ಚಿಕಿತ್ಸೆ ಅಂತ ಕೊಟ್ಟಾಗ ಹೇಗೆ ಪ್ರತಿಕ್ರಿಯೆ ಬರುತ್ತೆ ಅಂದಾಗ ಚಿಕ್ಕಪಟ್ಟೆ ಪ್ರತಿಕ್ರಿಯೆ ಬಂತು ಭಾಳ ಒಳ್ಳೆಯ ಮಾನಸಿಕ ಚಿಕಿತ್ಸೆ ಮತ್ತು ವಿಷ್ಣು ಸಹಸ್ರನಾಮ ಈ ಎರಡು ಯಾಕೆಂದರೆ ಭೀಷ್ಮಾಚಾರ್ಯರು ಅವ್ರ ಮನಸ್ಸನ್ನು ಹೃದಯ ಮತ್ತು ಮನಸ್ಸು ಇವೆರಡನ್ನೂ ಅವರು ಒಂದು ರೀತಿಯಾದ ಸಂಲಗ್ನ ಅಂತ ಅದಕ್ಕೆ ಹೇಳ್ತಾರೆ ಹಾಂ ಎರಡರ ಸಂಲಗ್ನದಿಂದ ಮೂರನೇ ಇನ್ನೊಂದು ಸೋಲು ಧರ್ಮರಾಯನಿಗೆ ಆಮೇಲೆ ಚತುರ್ವೇದ ಪುರುಷನಾದಂಥ ಕೃಷ್ಣನ ಒಂದು ಸಮ್ಮುಖದಲ್ಲಿ ಇಂತಹ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿ ಅದು ಎಂತಹ ಸಂದರ್ಭ ಅಂದರೆ ಅವರಿಗೆ ಮೈಯೆಲ್ಲ ಚುಚ್ಚುತ್ತಾ ಇದೆ ಯುದ್ಧದಲ್ಲಿ ಮಾಡಿ ಆಗ ಅವನು ಸ್ವತಃ ಅರ್ಜುನ ನನಗೆ ನಾನು ನೆಲದ ಮೇಲೆ ಇರೋದಿಲ್ಲ ಅಂದರೆ ಅವನು ಬಾಣ ಬಿಟ್ಟು ಒಂದು ಅವರು ಒಂದು ಒಂದು ಸ್ಪೆಷಲ್ ಬ್ರೆಡ್ ಶರ ಬಂಜರ ಶರ ಬಾಣ ಬಿಟ್ಟು ಅದ್ರ ಮೇಲೆ ಅವರು ಮಲ್ಕೊಂಡು ಇದೆಲ್ಲ ಚುಚ್ಚುತಾ ಇದೆ ಅಂದಾಗ ಅವನು ಅದೊಂದು ಜ್ಞಾಪಕ ಬರ್ತದೆ ಆಗ ಮುಂದೆ ಹೇಳ್ತಾರೆ ಅರ್ಜುನಿಗೆ ಒಂಥರ ಆಗಿಬಿಡುತ್ತೆ ವಿದ್ಯೆ ಕಲಿಸೋದವ್ರು ಹಿರಿಯ ತಾತ ನಾನು ಅದ್ರ ಮೇಲೆ ಶರ ಪಂಜ ಇದ್ರ ಮೇಲೆ ಶರಮಂಚದ ತಾತ ನಿಮಗೆ ರಕ್ತ ಆಗಲ್ವೆ ಗಾಯ ಆಗೋಲ್ವೇ ಅಂತ ಕೇಳ್ತಾನೆ ನೋಡಿ ಇದು ಆಗ ಈ ವಿಚಾರ ಭೀಷ್ಮಾಚಾರ್ಯ ಹೇಳಿದ ವಿಚಾರ ಭಾಳ ತುಂಬ ಚೆನ್ನಾಗಿದೆ ಅದೇ ಅದೇ ಮಹಾಗ್ಞಾನಿಗಳ್ ನೋಡಪ್ಪ ನೀನು ಮಾಡಿರೋದು ನನಗೆ ಭಾಳ ಅದು ಏನು ಮಾಡಿದಾನೆ ಈ ಅವರಿಗೆ ಬಾಯರ್ಕೆ ಆಗುತ್ತೆ ಇದಾದಾಗ ಇನ್ನೊಂದು ಬಾಣ ಬಿಟ್ಟು ಕೆಳ ಆಳಕ್ಕೆ ಅಂತರಗಂಗೆ ಬಿಟ್ಟು ಅವ್ರ ಬಾಯಿಗೆ ನೀರು ಬರೋ ಹಾಗೆ ಇನ್ನೊಂದು ಈ ಮಲಗಿರ್ತಾರ ಹೆಂಗಿದ್ ಮಾಡೋದು ಆಗ ಆ ಇನ್ನೊಂದು ಬಾಣದಿಂದ ಆ ಕೆಳಗಿರೋ ಅಂತರಗಂಗೆಯ ನೀರನ್ನ ಇದನ್ನು ಹೇಳಬೇಕು ಅಷ್ಟು ವಿಷ್ಣು ಸಹಸ್ತ್ರನಾಮ ಎಂತಹ ಸಂದರ್ಭ ಅಂತರಗಂಗೆಯಿಂದ ಬಂದಿದೆ ಅನ್ನೋದು ಮುಖ್ಯ ಅಂದರೆ ಅವರ ಅಂತರಾಳದಿಂದ ಪರ ಪಶ್ಯಂತಿ ಮಧ್ಯಮ ಅಂತ ಯೋಗಿ ಭೀಷ್ಮಾಚಾರ್ಯರು ಅದು ಯೋಗೇಶ್ವರನ ಮುಂದೆ ಹೇಳ್ತಾ ಇರೋದು ಯೋಗೇಶ್ವರ ಕೃಷ್ಣ ಇದು ಸಂದರ್ಭಾನ ಆಗ ಹೇಳ್ತಾರೆ ನೋಡು ನೀನೇನು ಬೇಜಾರು ಮಾಡ್ಕೋಬೇಡ ನನಗೆ ಇದ್ರ ಮೇಲೆ ಮಲಗಿದ್ದೀನಿ ನಾನು ಏನೇನು ಪಾಪಗಳು ಮಾಡಿದ್ದೀನೋ ಅವನ್ನೆಲ್ಲ ಒಂದೊಂದು ಪಿಯರ್ಸ್ಸಾಗಿ ಆ ಬಾಣಗಳು ಆ ಕೆಟ್ಟ ರಕ್ತಗಳೆಲ್ಲ ಹೊಟ್ಟಾಗುತ್ತಪ್ಪ ಅದರಿಂದ ನೀನು ಅದು ಬೇಜಾರು ಮಾಡ್ಕೋಬೇಡ ಅಂತ ಅದನ್ನೂ ಹೇಳ್ತಾರೆ ಅಂದರೆ ಎಷ್ಟೇ ಅದು ಕಥಾ ಕೂಡ ಎಷ್ಟು ಸಿಂಬಾಲಿಕ್ ಆಗಿದೆ ನೋಡಿ ನಮಗೆ ಹೇಗೆ ಈಗ ಯಾವುದಾದ್ರು ಕಿಡ್ನಿ ಇದಾಗಿದ್ದರೆ ಐದೂವರೆ ಲೀಟ್ರ್ ಬ್ಲಡ್ನು ಕೂಡ ವಾಪಸ್ ತೆಗೆದು ಅದು ಮಲಿನ ರಕ್ತ ಅಂತ ಹೇಳ್ಬಿಟ್ಟು ಮತ್ತೆ ಹೇಗೆ ಕಳಿಸ್ತಾರೋ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆ ದೃಷ್ಟಿಯಿಂದಲೂ ಕೂಡ ಆಗಿನಿಂದಲೂ ಅದಿತ್ತು ಇನ್ನೊಂದು ರೀತಿಯಲ್ಲಿ ಶಸ್ತ್ರದಿಂದ ಅದಕ್ಕೆ ಶಸ್ತ್ರಚಿಕಿತ್ಸೆ ಅಂತ ಬಂದಿಲ್ಲ ಶಸ್ತ್ರ ಅಸ್ತ್ರ ಅಸ್ತ್ರದಿಂದ ಬಿಟ್ಟ ಶಸ್ತ್ರ ಈಗೆಲ್ಲ ನಾವು ಬೇರೆ ಬೇರೆ ಲೇಟೆಸ್ಟ್ ಕ್ಯಾಡ್ಗೆಟ್ಸನ್ನು ನೋಡ್ಕೊತೀನಿ ಈ ದೃಷ್ಟಿಯಿಂದ ಹೇಳಿ ತೊಂಬತ್ತಾರನೇ ಶ್ಲೋಕದ ಒಂದು ಕೆಲಸದ ಬಗ್ಗೆ ಕೇಳಿದ್ರಲ್ಲ ಅದು ಇಲ್ಲಿ ನೋಡಿ ಅದು ಕೇಳಿದಕ್ಕೆ ತಕ್ಕಾಗಿ ಇಲ್ಲಿ ಬರುತ್ತೆ ಸನಾತ್ ಸನತನ ಮುಂಚಿನ ಶ್ಲೋಕ ಹೇಳ್ಬಿಡ್ತೀನಿ ತೊಂಬತ್ತಾರನೇದು ಸನಾತ್ ಸನತನತ್ತಮಃ ಕಪಿಲ ಕಪಿಲವ್ಯಯ ಸ್ವಸ್ತಿ ದ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವತಿ ದಸ್ ನೋಡಿ ಅಲ್ಲದೆ ಬಹಳ ಸ್ವಸ್ತಿ ಇನ್ನು ಸ್ವಸ್ತಿ ದಸ್ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿ ಬುಕ್ ಸ್ವಸ್ತಿ ದಕ್ಷಿಣ ಇನ್ನೊಂದು ಸತಿ ಸನಾ ಸನಾತನ ತಮಃ ಕಪಿಲ ಕಪಿಲವ್ಯಯಃ ಸ್ವಸ್ತಿ ದ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿ ಬುಕ್ ಸ್ವಸ್ತಿ ದಕ್ಷಿಣ ತಮಗೆ ಮಕ್ಕಳಿಗೆ ಸ್ವಲ್ಪ ನಾಲ್ಗೆ ಹೊರಳದೆ ಇದ್ರೆ ಈ ಶ್ಲೋಕ ಹೇಳಿದ್ರೆ ಆ ನಾವು ಕಂಟಿನ್ಯೂಸ್ ಆಗಿ ಅದು ಬರುತ್ತೆ ಅದು ಸ್ವಸ್ತಿ ದ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿ ಬಕ್ ಸ್ವಸ್ತಿ ದಕ್ಷಿಣ ನಮಗೆಲ್ಲ ಹಿಂದೆ ಹೇಳ್ಕೊಡೋರು ಒಂದು ಏನಾದ್ರು ಸರಿಯಾಗಿ ಬರ್ದಿ ಅಂದರೆ ಬೆಲ್ಲಿ ಬಾಟ್ಸಮ್ ಬಾಟ್ ತಮ್ ಸಮ್ ಬೆಟರ್ ದಿ ಬಟರ್ ದಟ್ ಬೆಟಿ ಬಾಟ್ ಬೆಟಿ ಬಾಟಮ್ ವಾಸ್ ಬಿಟ್ಟ ಸೊ ಬೆಟಿ ಸಮ್ ಬಾಟ್ ಸಮ್ ಮೋರ್ ಬಟರ್ ಟು ಮೇಕ್ ದಿ ಬಿಟ್ಟರ್ ಬಟರ್ ಬೆಟರ್ ಅದ್ರ ಬದಲು ಯಾಕೆ ಬೇಟೆ ಬ್ಯಾಟ್ ಸಮಯ ಜ್ಞಾಪಿಸ್ಕೋಬೇಕು ಇದನ್ನ ಹೇಳಿ ನೋಡೋಣ ಸ್ವಸ್ತಿ ದ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿ ಭಕ್ ಸ್ವಸ್ತಿ ಸ್ವಸ್ತಿ ದಕ್ಷಿಣ ಇನ್ನೊಂದು ಸತಿ ಹೇಳ್ತೀನಿ ಸನಾತ್ ಸನತನತ್ತಮಃ ಕಪಿಲ ಕಪಿರವ್ಯಯಃ ಸ್ವಸ್ತಿ ದ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿ ಭಕ್ ಸ್ವಸ್ತಿ ದಕ್ಷಿಣಃ ಒಳ್ಳೆ ಆರೇಟರಾಗಬೇಕಾರೆ ಇದು ಈ ಶ್ಲೋಕದಲ್ಲಿ ಒಂದು ಉಪಯೋಗ ಆಯಿತು ಇನ್ನೊಂದು ಕೆಲಸದ ಕಾರ್ಯ ಇದಕ್ಕೆ ವ್ಯಾಖ್ಯಾನ ನಾವು ನಾವು ಮಾಡೋದು ಒಂದೊಂದು ರೀತಿ ಇರುತ್ತೆ ನನ್ನ ವ್ಯಾಖ್ಯಾನ ನನ್ನ ಮೇಷ್ಟ್ರು ಅದು ಹೇಳಿದಾಗ ಯಾವ ಕೆಲಸನೂ ಹೆಚ್ಚಲ್ಲ ಕಣೆ ಯಾವ ಕೆಲಸನೂ ಕಡಿಮೆ ಇಲ್ಲ ಏನೇ ಬಂದಿದ್ದು ಪಾಲಿಗೆ ಬಂದಿದ್ದು ನಮಗೆ ನಮ್ಮ ಜೀವನೋಪಾಯಕ್ಕೆ ಈ ಕೆಲಸ ಅಂತ ಮಾಡ್ಕೊಳ್ಬೇಕು ಅಂತ ಒಂದು ವಿಚಾರ ಹೇಳಿದರು ಅದು ನನಗೆ ಭಾಳ ಇಷ್ಟ ಆಯಿತು ಅದು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬಳ ಇದೊಂದು ಪ್ಯಾರಬೆಲ್ ಅಷ್ಟೇ ಅಷ್ಟೆ ಇದು ಒಂದು ಏನಪ್ಪ ಅಂದರೆ ಹೂವು ಎಲ್ಲ ವಿವಿಧ ವಿಧವಾದಂಥ ಹೂಗಳಿದೆ ಮಲ್ಲಿಗೆ ಸಂಪಿಗೆ ಸಂಪಿಕೆ ಎಷ್ಟು ರೀತಿ ಹೂಗಳು ಒಂದು ಫ್ಲವರ್ ಆಫ್ ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಒಂದು ಹಿಂದೆ ನೋಡಿದ್ದೆ ಕಾಶ್ಮೀರದ್ದು ಎಂತೆಂಥ ಹೂಗಳಿದೆ ಅಂತ ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಒಂದು ಡಾಕ್ಯುಮೆಂಟ್ರಿ ಅದು ನೋಡಿದ್ರೆ ಕಣ್ಣಿಗೆ ಹಬ್ಬ ಅಂತಹ ಬಣ್ಣಗಳು ಥರ ಹೂಗಳಿಗೂ ಎಷ್ಟೋ ವರ್ಷಗಳಿಂದ ಕೋಟ್ಯಾಂತರ ವರ್ಷಗಳಿಂದ ಹೂಗಳಿವೆ ಅದೇ ರೀತಿ ಕಲ್ಲು ದೇವರುಗಳು ಕ ದೇವ್ರುಗಳನ್ನೆಲ್ಲ ಸಾಮಾನ್ಯವಾಗಿ ಶಿಲಾ ಈಗೆಲ್ಲ ಬರೀ ಬೇರೆ ಬೇರೆ ರೀತಿ ಮಾರ್ಬಲ್ಲು ಪ್ಲಾಸ್ಟಿಕ್ಕು ಎಲ್ಲದರಲ್ಲೂ ಬಂದ್ಬಿಟ್ಟಿದೆ ಆಗ ಕಲ್ಲು ದೇವರುಗಳು ಕಲ್ಲು ದೇವರು ಅಂದರೆ ಅದಕ್ಕೊಂದು ಕಥೆ ಇದೆ ಕ ದೇವ್ರು ಕಲ್ಲಿ ಆಕಾದ ಅಂತ ನಾವೇನು ನೋಡೋಣ ಆದರೆ ಇವರು ಒಂದು ಸತಿ ಏನಾಯ್ತು ಅಂತಂದರೆ ಅಂದರೆ ಹೂಗೂ ಬಹಳ ಒಂದು ರೀತಿ ಕಥಾ ರೂಪದಲ್ಲಿ ಹೇಳೋದಾಯಿತು ಅಂದರೆ ಕಲ್ಲು ದೇವರು ಹೂವು ಯಾವಾಗಲೂ ದೇವ್ರಿಗೆ ಪೂಜೆ ಮಾಡೋದು ನೋಡಿ ನಾವೆಲ್ಲ ಹೋಗಿಬಿಟ್ಟಿದ್ದೀವಿ ಎಲ್ಲ ದೇವರುಗಳು ಹೋಗ್ಬಿಟ್ಟಿದ್ವಿ ಆಗ ಒಂದು ಸತಿ ನೋಡಿ ಹೂಗಳಿಗೆಲ್ಲ ಒಂದು ಸತಿ ಅನ್ಸುತ್ತಂತೆ ಏನಿದು ನಾವು ಎಷ್ಟು ಕೋಟ್ಯಾಂತರ ವರ್ಷಗಳಿಂದ ಈಕ್ವಾಲಿಟಿನೇ ಇಲ್ಲ ನಮ್ಮಲ್ಲಿ ಎಲ್ಲ ಹೂಗಳು ಒಂದು ಸಭೆ ಸೇರಿ ಪಾರಜಾತದ ನೀನು ಅಧ್ಯಕ್ಷತೆ ವಹಿಸು ಈಗ ನಾವು ಒಂದು ದೊಡ್ಡ ನಿರ್ಣಯ ತೊಗೋಬೇಕಾಗತ್ತೆ ಅಂತ ಪಾರಿಜಾತ ಅದು ಬಹಳ ಪಾಪ ಅದು ತುಂಬೆ ತುಂಬೆ ವೈಸ್ ಪ್ರೆಸಿಡೆಂಟ್ ಪಾರಿಜಾತ ಮತ್ತು ತುಂಬೆ ಇವೆರಡೂ ಪಾರಿಜಾತ ಅಧ್ಯಕ್ಷ ಪೀಠ ಅಲಂಕರಿಸ್ತು ತುಂಬ ಪಕ್ಕದಲ್ಲಿ ಇನ್ನೊಂದು ಅದಕ್ಕೆ ಬೇಕಾದ ಸೀಟ್ನ ಅಲಂಕರಿಸ್ತು ಎಲ್ಲ ಹೂಗಳು ಬಂದು ಕಾನ್ಫಿಡೆನ್ಷಿಯಲ್ಲ ಒಂದು ನಿರ್ಣಯ ತಗೋಬೇಕು ಅಂತ ಬರ್ತಾರೆ ಆಗ ಗುಲಾಬಿ ಹೇಳುತ್ತೆ ಅಲ್ಲಿ ಸ್ವಲ್ಪ ಗುಲಾಬಿ ದೊಡ್ಡ ಸ್ವಲ್ಪ ದೊಡ್ಡದು ಏನಿಲ್ಲ ಅವರೇ ಪಾರಿಜಾತ ಮತ್ತು ತುಂಬೆ ಕೇಳಿಸ್ಕೊಳ್ಳಿ ನಾವೆಲ್ಲ ಒಂದು ನಿರ್ಣಯ ತೊಗೊಂಡಿದ್ದೀವಿ ನೀವು ಇವತ್ತು ಈ ಸಭೆಯ ಅಧ್ಯಕ್ಷರು ನೀವೇನು ಹೇಳ್ತೀರೋ ನಾವು ಅದಕ್ಕೆ ಭದ್ರ ಆಗಿದ್ದೇವೆ ಓಕೆ ಸರಿ ಭಾರಜಾತಕ್ಕೆ ಖುಷಿಯಾಗೋಯಿತು ಯಾಕೆಂದರೆ ಅದು ಉದುರೋ ಆದ್ಗೇ ಸೂರ್ಯ ಬಂದ ಇಟ್ಟಿಗೆ ಅದು ಫಸ್ಟ್ ಕ್ಲಾಸ್ ಗಮ್ಮಂತ ವಾಸನೆ ಬರುತ್ತೆ ಆಮೇಲೆ ಅದು ಕೆಳಗೆ ತಾನಾಗೆ ಬಿದ್ದೋಗುತ್ತೆ ಅದು ಬಿದ್ದ ಆಮೇಲೆ ಅದು ಸ್ವಲ್ಪ ಹೊತ್ತು ಅದಕ್ಕೆ ಜೀವನ ಜೀವ ಇರೋದು ಆಮೇಲೆ ಬಾಡೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಿನ್ನೆ ಸರಿ ತಕ್ಷಣ ಅಂತ ಏನದು ಎಲ್ಲರ ಒಂದು ಇದು ಬಹಳ ಮುಖ್ಯವಾದ ವಿಚಾರ ಅಲ್ಲ ನಾವು ಎಷ್ಟೋ ಕೋಟಿ ವರ್ಷಗಳಿಂದ ಈ ಕಲ್ಲಿಗೆ ದೇವರಿಗೆ ನಾವು ಪೂಜೆ ನಾವೇ ಅರ್ಪಿಸ್ಕೋತಾ ಇದ್ದೀವಿ ಇದು ಯಾವ ನ್ಯಾಯ ಈಕ್ವಾಲಿಟಿ ಬೇಡವಾ ಬರೀ ಯಾವಾಗಲೂ ನಾವೇ ಪೂಜೆ ಮಾಡೋದ ಆಗ ಪಾರಜಾತ ಅದು ಯಾಕೆ ಪಾರಿಜಾತ ಬೇಗ ಹೋದರೂ ಕೂಡ ಬೇಗ ಬೇಡದ್ರು ಕೂಡ ಭಾಳ ಬುದ್ಧಿ ಕರೆಕ್ಟು ನೀವು ಹೇಳೋದು ಬುದ್ಧಿ ಕಲಿಸ್ಬೇಕು ಅಂತ ಪಾರಿಜಾತ ತುಂಬೇನೂ ಹೇಳ್ತಂತೆ ಕರೆಕ್ಟು ಯಾಕೆಂದರೆ ಒಂದು ಕೃಷ್ಣನ ಪಾರಿಜಾತ ಕೃಷ್ಣ ಪಾರಿಜಾತ ಕೃಷ್ಣನ ತುಂಬೆ ಈಶ್ವರನಿಗೆ ಬಹಳ ಭಾಳ ಹರ ಹರಿ ಎರಡು ಆಯಿತು ಇವಕ್ಕೇನೋ ಕೇಳ್ತಾ ಇವೆ ಏನೋ ಭಾಳ ಸುಂದರವಾಗಿದ್ದೀನಿ ಗುಲಾಬಿ ಮಲ್ಲಿಗೆ ಇವೆಲ್ಲ ಭಾಳ ಹೊಡಿತಿದ್ದಾರೆ ನೋಡೋಣ ಆಯಿತು ನೀವು ಹೇಳಿದ್ದೆಲ್ಲ ಕರೆಕ್ಟ್ ನಾವೆಲ್ಲ ಒಂದು ಕಾನ್ಸನ್ಸಸ್ ಒಳ್ಳೆ ಯುನಾನಿಮಸ್ ಆಗಿ ಡಿಸಿಷನ್ ತಗೊಳ್ಳೋಣ ಇದೇನಾಗುತ್ತೆ ಎಲ್ಲ ಕಡೆಲ್ಲೂ ಹಾಗೆ ಈ ಸಭೆಗೆ ಗೊತ್ತಿಲ್ಲದೇ ಒಂದು ದೇವರು ಕಲ್ ಕೂಡ ಅಲ್ಲಿ ಹೂವಿನ ಒಂದು ಸ್ವರೂಪದಲ್ಲಿ ದೇವರುಗಳಿಗೆ ಅವತಾರ ಎತ್ತೋದು ಈಸಿ ನೋಡಿ ಹೂವಿನ ಸ್ವರೂಪದಲ್ಲಿ ಬಂದು ಕೂತಿರುತ್ತೆ ಆಗ ಹೋಗಿ ದೇವರುಗಳ ಒಂದು ಸಭೆ ಮಾಡಿ ನೋಡಿ ಈ ರೀತಿ ಪಾಪ ಕರೆಕ್ಟು ಅವ್ರು ಹೇಳ್ತಾ ಇರೋದು ಈ ರೀತಿ ಒಂದು ನಿರ್ಣಯ ತಗೋತಾ ಇದ್ದಾರೆ ಈಕ್ವಾಲಿಟಿ ಬೇಡವಾ ಅಂತ ನಿಜ ಅದು ಆ ದೃಷ್ಟಿಯಿಂದ ನಾವೊಂದು ಕೆಲಸ ಮಾಡೋಣ ನಾಳೆಯಿಂದ ಯಾರು ದೇವರ ಅದು ಹೂವಿನ ವೇಷ ಹಾಕ್ಕೊಂಡು ಬಂದಿರು ಅವ್ರಿಗೆಲ್ಲ ಹೇಳ್ಕಳಿಸ್ತಾರೆ ದೇವರೆಲ್ಲ ಒಂದು ಸಭೆ ಮಾಡಿ ಇಲ್ಲ ಇವತ್ತೇ ಕೊನೆ ನಾಳೆಯಿಂದ ನಾವು ನಿಮಗೆ ಪೂಜೆ ಮಾಡ್ತೀವಿ ನಿಜ ಎಷ್ಟೋ ಕೋಟ್ಯಾಂತರ ವರ್ಷಗಳಿಂದ ನೀವು ಪೂಜೆ ಮಾಡ್ಕೊಂಡ್ಬರ್ತಿದ್ದೀರ ನಿಜ ನಮಗೂ ಅನಿಸುತ್ತೆ ನೀವು ಹೇಳಿದ್ಮೇಲೆ ನಮ್ಮ ತಲೆಗೂ ಹೊಡಿತು ಅಂತ ಸರಿ ಅದನ್ನು ಈ ನಿರ್ಣಯನ ಅಧ್ಯಕ್ಷ ಪಾರಿಜಾತನ ತಿಳಿಸುತ್ತೆ ಪಾರಿಜಾತ ತುಂಬೇ ಹೇಳಿಸುತ್ತೆ ಕೃಷ್ಣ ಪಾರಿಜಾತ ಅದಾದ್ದರಿಂದ ಇದು ವಿಶ್ ವಿಶ್ವ ಇಬ್ಬರಿಗೂ ಬುದ್ಧಿ ಕೊಟ್ಟಿರ್ತಾನೆ ಶಿವಾತ ನೇರವಾಗಿ ಕೃಷ್ಣ ವಿಷ್ಣುವಿನ ರೂಪದಲ್ಲಿ ಪಾರಿಜಾತಕ್ಕೆ ಅದಕ್ಕೆ ಒಂದು ಸಣ್ಣ ಕತೆ ಅಷ್ಟೇ ಹೇಳ್ಬಿಡ್ತೀನಿ ಸಾಮಾನ್ಯವಾಗಿ ಈ ಪಾರಿಜಾತಕ್ಕೆ ಯಾಕಷ್ಟು ಗೌರವ ಬೆಲೆ ಅಂತ ಹೇಳಿದ್ರೆ ಇದು ಸತ್ಯಭಾಮೆ ಮತ್ತು ರುಕ್ಮಿಣಿ ಕೃಷ್ಣನ ವಿಷ್ಣುವಿನ ಅವತಾರದ ಇನ್ನೊಂದು ಆಗ ಸತ್ಯಭಾಮೆ ಮನೆಯಲ್ಲಿ ಪಾರಿಜಾತದ ಗಿಡ ಇರುತ್ತೆ ಈ ಹೂವು ಏನಾಗಿರುತ್ತೆ ಯಾವಾಗಲೂ ಸಾಮಾನ್ಯವಾಗಿ ಪಾರಿಜಾತದ ಗಿಡನ ಹಂಚಲ್ಲ ಹಾಕ್ತಾರೆ ಪಕ್ಕದ ಮನೆಯೇ ಸ ಇದು ರುಕ್ಮಿಣಿ ಮನೆ ಹೂವೆಲ್ಲ ಬಿದ್ದರೆ ಪಾ ಹೂವು ಅವ್ರ ಮನೆಗೆ ಎಷ್ಟೋ ಮನೇಲಿ ತೆಂಗಿನ ಗಿಡ ಹಾಕ್ಕೊಂಡಿರ್ತಾರೆ ಕಾಯಿ ಅವ್ರ ಮನೆಗೆ ಗರಿ ಕಸ ಎಲ್ಲ ಪಕ್ಕದ ಮನೆಗೆ ಆಗ ಸುರಿ ಡಿಸ್ಪ್ಯೂಟು ನೋಡಿ ಎಲ್ಲಿ ಹೇಗೆ ಇದು ಕಲ್ಪವೃಕ್ಷ ಪಾಪ ಏನು ಮಾಡ್ತಾರೆ ಇದೇ ಥರ ಕಲ್ಪವೃಕ್ಷನ ಕಳ್ಸೋಕ್ಕೆ ಅವಂಥ ರೀತಿ ವಾಮಾನಕ್ಕೆ ಏನಪ್ಪಾ ಅಂತ ಹಾಗೆ ಪಾರಿಜಾತದ ಗಿಡ ಕೃಷ್ಣ ಇವಳು ಏನು ಮಾಡ್ತಾಳೆ ದಿವಸ ರುಕ್ಮಿಣಿ ಒಳ್ಳೆ ಹೂ ಘಮ ಘಮ ಅಂತ ಬಿಡುತ್ತೆ ಕೃಷ್ಣ ಫಸ್ಟ್ ಅಲ್ಲಿ ಹೋದಟ್ಟಿಗೆ ಅವನಿಗೆ ಪೂಜೆ ಮಾಡಿ ಕಳಿಸ್ತಾಳೆ ಆವಾಗ ಇವಳು ಸತ್ಯಭಾಮ ಮನೆ ಕೃಷ್ಣ ಬರ್ತಾನೆ ನೋಡಿ ನಮ್ಮನೆಯದು ಗಿಡ ಪೂಜೆ ಮಾಡೋದು ಅವಳು ಅಂದರೆ ಇದು ಜಸ್ಟ್ ನಿಮಗೆ ಎಲ್ಲ ಪ್ರಾಗಿರ ಅರ್ಥ ಈ ಇಲ್ಲಿದ್ದಕ್ಕೆ ಶುರು ಅದಕ್ಕೆ ಈ ತುಂಬೆ ವಿಚಾರದಲ್ಲೂ ಹಾಗೇನೆ ಶಿವನಿಗೆ ತುಂಬೆ ಅದೊಂದು ದೊಡ್ಡ ಕಥೆ ಇದೆ ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೇನೆ ಈಗ ಸದ್ಯಕ್ಕೆ ಈ ನಿರ್ಣಯ ಏನಾಯಿತು ಕಥೆಯ ಒಂದು ಕ್ರೆಕ್ಸು ಎಲ್ಲಿದೆ ಅಂತ ಹೇಳಿದ್ರೆ ಇದು ಸ್ವಸ್ತಿದ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿದ ಸ್ವಸ್ತಿ ಅದಕ್ಕೆ ಎಷ್ಟು ಎಲ್ಲರೂ ಸ್ವ ನಾವೆಲ್ಲರೂ ಚೆನ್ನಾಗಿರ್ಬೇಕಾದ್ರೆ ಯಾವ ರೀತಿ ಇರಬೇಕು ಸರಿ ಈ ಹೂವಿನ ವೇಷ ಹಾಕ್ಕೊಂಡು ಬಂದಿದ್ದ ಕಲ್ಲು ಆಗ ಅವ್ರು ಏನು ದೇವರುಗಳೆಲ್ಲ ಸಭೆ ಸೇರಿ ಕರೆಕ್ಟು ನೋಡಿ ನ್ಯಾಯ ಅಲ್ಲವೇ ಅವರು ಹೇಳ್ತಿರೋದು ಕರೆಕ್ಟೇ ಅಲ್ವಾ ನಾವು ಅವರಿಂದ ಪೂಜಿಸ್ಕೊಂಡು ಒಂದು ಇನ್ನೊಂದು ಸ್ವಲ್ಪ ದಿವಸ ನಾವು ಇನ್ಮೇಿಂದ ಐದೈದು ಈಗ ಸಮ್ಮಿಶ್ರ ಸರ್ಕಾರ ಆದರೆ ಏನಾಗುತ್ತೆ ಆ ಒಂದು ವರ್ಷ ಎರಡು ವರ್ಷನ ಐದು ವರ್ಷದಲ್ಲಿ ನಾವು ಆಳೋಣ ಇನ್ನೆರಡು ವರ್ಷದಲ್ಲಿ ನೀವು ಆಳೋಣ ಅಂತ ಹೇಗೂ ಈಗ ಮಾಡ್ಕೊಂಡಿದ್ದೆವು ಈ ಸಮ್ಮಿಶ್ರ ಸರ್ಕಾರ ಸರಿ ಒಪ್ಪಿಕೊಳ್ಳುತ್ತೆ ದೇವರು ಬಂದು ನಾಳೆಯಿಂದ ನೀ ನಾವು ಕೂಡ ಇದುವರೆಗೂ ಮಾಡಿಸ್ಕೊಂಡಿದ್ದೀವಿ ಅಂತ ಎಲ್ಲ ದೇವರುಗಳು ಅವತ್ತು ಹೋಗಿ ಎಲ್ಲ ನದಿ ಎಲ್ಲೆ ಎಲ್ಲೇ ಕಲ್ಯಾಣಿರುತ್ತೆ ಸೊಗಸಾಗಿ ನೀವು ಸ್ನಾನ ಮಾಡಿ ಮಡಿಯಿಂದ ಎಲ್ಲ ವಿಭೂತಿ ಇಟ್ಕೊಂಡು ಇದೇ ಥರ ಕುಂಕುಮ ಗಿಂಕುಮ ಎಲ್ಲ ಇಟ್ಕೊಂಡು ತಕ್ಷಣವಾಗಿ ಎಲ್ಲ ದೇವರುಗಳು ಬರ್ತಾರೆ ಇನ್ಮೇಲಿಂದ ನಾವು ನಿಮಗೆ ಪೂಜೆ ಮಾಡ್ತೀವಿ ನೀವು ಮಾಡೋದು ಬೇಕಿಲ್ಲ ಪಾಪ ಅಂತ ಖುಷಿಯಾಗಿಬಿಡುತ್ತೆ ದೇವ ದೇವಿಕೆ ಹೂಗಳಿಗೆಲ್ಲ ನೋಡಿದೆ ನಮ್ಮ ನಿರ್ಣಯ ಅದು ಪರಜಾತ ಮತ್ತು ತುಂಬೆ ಮತ್ತು ನಗ್ತಾ ಇರುತ್ತೆ ಮೊಳೆ ಒಂದೇ ಒಂದು ಹುಸ್ನೆಗೆ ಇವಾಗಲೇ ಅಂದ ಮೊದಲು ಎಲ್ಲಿಂದ ಶುರು ಮಾಡೋಣ ಅಂತ ಗುಲಾಬಿ ಎಲ್ಲ ಒಂದೊಂದು ಕಲಿದೇವರು ಕೂಡ ಗುಲಾಬಿ ಮೇಲೆ ಓಂ ಅಂತ ಪೂಜೆ ಒಂದೊಂದು ಮಂತ್ರ ಹೇಳ್ಕೊಂಡು ಗುಲಾಬಿ ಅಪ್ಪಚ್ಚಿ ಮಲ್ಲಿಗೆ ಅಪ್ಪಚ್ಚಿ ತಳೆ ವಿಲ 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 ಹೂಗಳೆಲ್ಲ ಒದ್ದಾಡ್ತಾಯಿವೆ ಯಾಕೆಂದ್ರೆ ದೇವರುಗಳು ಪೂಜೆ ನಾವು ಪೂಜೆ ಮಾಡಿ ನಾವು ಶುಚಿರ್ಭೂತರಾಗಿದ್ದೀವಿ ಸ್ನಾನ ಸಂಧ್ಯಾ ಒಂದಗಳನ್ನು ಮಾಡಿಕೊಂಡು ನೀ ಪಾಪ ಇದುವರೆಗೂ ಇಷ್ಟು ದಿವಸ ಮಾಡ್ತಿದ್ದೀವಿ ಅಂದರೆ ಆಗ ಪಾರಿಜಾತ ಮೇಲೆ ಕೊನೆಯಲ್ಲಿ ಹೋಗೋಣಕ್ಕೆ ಬೇಗ ಪಚ್ಚೆ ಹೋಗ್ಬಿಡ್ತೇವೆ ತುಂಬ ಅಷ್ಟೊತ್ತಿಗೆ ಎಲ್ಲ ಜ್ಞಾನೋದಯ ಆಗುತ್ತೆ ಎಲ್ಲ ಹೋಗ್ಳಿಗೆ ಇಲ್ಲ ನಮ್ಮ ಯಾವ ಕೆಲಸ ಹೆಚ್ಚಲ್ಲ ಯಾವುದೂ ಕಡಿಮೆ ಇನ್ಮೇಲಿಂದ ನಮ್ಗೆ ಸಾಕಪ್ಪ ದೇವರುಗಳ ನಿಮ್ಮ ಪಾಡಿಗೆ ನೀವೇ ನಾವೇ ನಾವು ನಿಮಗೇ ನಾವು ಅರ್ಚನೆ ಮಾಡ್ತೀವಿ ಇನ್ಮೇಲಿಂದ ಆವಾಗಲೇ ಶೋಭಾಯಮಾನವಾಗಿರೋದು ನಾವು ಈ ಥರ ಈ ಕೆಲಸ ಹೆಚ್ಚು ನಮಗೆ ಅಂದರೆ ಮೂಲ ಪ್ರಕೃತಿ ಯಾರ್ಯಾರಿಗೆ ಏನೇನು ಕೆಲಸ ನಮಗೆ ನಮ್ಮ ಪಾಲಿಗೆ ಬಂದದ್ದಿನ ಕೆಲಸ ಆ ಪ್ರೊಫೆಷನಲ್ಗೆ ಆ ಪ್ರೊಫೆಷನಲ್ಲಿ ಎತಿಸ್ಕೊಂಡು ಎತಿಕ್ಸಿಟ್ಕೊಂಡು ಆ ಪ್ರತಿಯೊಬ್ಬರಿಗೂ ಕೂಡ ನೋಡಿ ಒಬ್ಬ ಪೊಲೀಸ್ ಆಫೀಸರು ಅವನು ಅವನು ಒಂದು ಯೂ ಇನ್ನೇನು ಮಾಡಿದ್ರು ಸುಮ್ಮನೆ ಇರ್ತಾರೆ ಅವರು ಯೂನಿಫಾರ್ಮ್ ಬಗ್ಗೆ ಏನಾದ್ರು ಯೋಚನೆ ಅದ್ರ ಬಗ್ಗೆ ಮಾಡಿದ್ರೆ ದೊಡ್ಡ ಕ್ರಿಮಿನಲ್ ಕೇಸ್ ಆಗಿಬಿಡ್ತು ಯೂನಿಫಾರ್ಮ್ ಅದನ್ನು ಗೋ ಒಂದು ನಾನು ನೋಡಿದ್ದೀನಿ ಎಷ್ಟೋ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸ್ ಮೇಲೆ ಒಂದು ಫಸ್ಟ್ ಕ್ಲಾಸ್ ಆಗೋದಕ್ಕೊಂದು ಸ್ಥಾನ ಮಾಡಿ ಅದನ್ನು ಕಣ್ಣು ಹೊತ್ಕೊಂಡು ಬೆಳಗ್ಗೆ ಅಡ್ರೆಸ್ ತರಿಸ್ತಾರೆ ಯಾಕಂದರೆ ಅದು ಅವರ ಯೂನಿಫಾರ್ಮ್ ಮಕ್ಳುಗಳಿಗೂ ಅಷ್ಟೇ ಅವರ ಕ ಒಂದೊಂದು ದಿವಸ ಅದನ್ನು ಅದನ್ನು ಮೊದಲು ನಾವು ಕಲಿಸ್ಬೇಕಾಗುತ್ತೆ ಯಾವುದೇ ಒಂದು ಅದಕ್ಕೆ ಯೂನಿಫಾರ್ಮ್ ಅಂತ ಹೇಳೋದು ಯೂನಿಫಾರ್ಮ್ ಪ್ರಿನ್ಸಿಪಲ್ಸ್ ಯೂನಿಫಾರಮ್ ಪ್ರಾಕ್ಟೀಸ್ ಯೂನಿಫಾರಮ್ ಲಾ ಎಲ್ಲ ಅದಕ್ಕೆ ಅದಕ್ಕೆ ಯೂನಿಯನ್ ಟೆರಿಟೊರಿ ಯೂನಿಯನ್ ಏನೇನು ಅಂದರೆ ಲಾ ಆಫ್ ದಿ ಲ್ಯಾಂಡ್ ಆಲ್ ಆರ್ ಯಾವ ಕೆಲಸನೂ ಹೆಚ್ಚಲ್ಲ ಇದು ಹೇಗೆ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಈ ಸನಾತ್ ಸನತ ತಮಃ ಕಪಿಲ ಕಪಿರವ್ಯಯ ಸ್ವಸ್ತಿದ ಸ್ವಸ್ತಿ ಕೃತ್ ಸ್ವಸ್ತಿ ಬಕ್ ಸ್ವಸ್ತಿ ದಕ್ಷಿಣ ಸ್ವಸ್ತಿ ಅನ್ನೋದು ನಾಮ ಹೇಳ್ತೀನಿ ಇಲ್ಲಿ ಇಲ್ಲಿ ಈಗ ಅರ್ಥ ಆಯಿತು ಮೊದಲನೇದು ಯಾವ ಕೆಲಸ ಬಂದರೂ ಕೂಡ ಎಲ್ಲ ಕೆಲಸಕ್ಕೂ ಅದರದೇ ಆದಂಥ ಒಂದು ಗೌರವ ಇದೆ ಅದನ್ನೇ ಗೌರವಿಸ್ಕೊಂಡು ನಮಗೆ ಬಂದ ಕೆಲಸ ನಾವು ಇದು ಹೆಚ್ಚು ಕಡಿಮೆ ಅನ್ನೋದು ಇಲ್ಲ ಅನ್ನೋದು ಒಂದು ಆಮೇಲೆ ಚಿಕ್ಕದು ದೊಡ್ಡದು ಅನ್ನೋದಿಲ್ಲ ತುಂಬೆ ಪಾರಿಜಾತ ಇವೆರಡು ಅದಕ್ಕೆ ದ ಅದಕ್ಕೊಂದು ದೈವತ್ವ ಕಲ್ಪಿಸಿ ಅವೆರಡು ಆ ದೇವರಿಗೆ ಅದಕ್ಕೆ ಎಷ್ಟು ನೋ ಅಲ್ಲಿ ಹೌ ಲಾಂಗ್ ಯು ಲೀವ್ ಶಾರ್ಟ್ ಲೀವ್ಡ್ ಎರಡು ಆದರೆ ಶಾರ್ಟ್ ಲೀವ್ಡ್ ಆದರೆ ಅದರ ಘಮ ಪಾರಿಜಾತದ ಘಮ ತುಂಬೆ ಹೂವಿನ ಒಂದು ಅದಕ್ಕೊಂದು ಅದು ಅದಕ್ಕೊಂದು ತುಂಬೆ ಹೂವಿನ ಕತೆ ಇದೆ ಶಿವನಿಗೆ ಯಾಕೆ ತುಂಬೆ ಹೂವೆ ಆಗಬೇಕು ಅದಕ್ಕೆ ಬೇಡ್ರ ಕಂಡಪ್ಪನ ಕತೆ ಅವನು ಒಂದು ಎಕ್ಕಡ್ದು ಕಾಲಿನಲ್ಲಿ ಹೋಗಿ ಶಿವನಿಗೆ ಪರೀಕ್ಷೆ ಮಾಡಿದಾಗ ಅದೇ ರೂಪದಲ್ಲಿ ನಿನ್ನ ಎಕಡ ನನಗೆ ನೋಡಿ ಎಂಥ ಅದೇ ನನಗೆ ಶ್ರೇಷ್ಠ ತುಂಬ ಶ್ರೇಷ್ಠ ಹೀಗೆ ಅದೊಂದು ಸ್ವಲ್ಪ ಕೊಡೂರು ಕೊಡುಗೋಸ್ತು ಅದೆಲ್ಲ ಹೇಳ್ಕೊಂಬರ್ಬೇಕಾಯ್ತು ನಿಮಗೀಗ ಅರ್ಥ ಆಗಿರುತ್ತೆ ಹೀಗಾಗಿ ನಮಗೆ ಒಳ್ಳೆಯದಾಗಲಿ ಮತ್ತು ಮಕ್ಕಳಿಗೆ ಒಳ್ಳೆಯದಾಗಲಿ ಇದರ ಮೂಲವಾಗಿ ಎಲ್ಲರೂ ಕೇಳೋದು ಪಾಪ ಆತ ತಂದೆ ತಾಯಿಗಳು ತಮಗೂ ಒಳ್ಳೇದಾಗಿದ್ರೂ ಪರವಾಗಿ ಇದ್ರೂ ಪರವಾಗಿಲ್ಲ ಮಕ್ಕಳು ತಂದೆ ತಾಯಿಯರಿಗೆ ಆಮೇಲೆ ಸೋದರ ಸೋದರಿಯರಿಗೆ ಒಳ್ಳೆಯದಾಗಲಿ ಬಂಧು ಮಿತ್ರರಿಗೆ ಒಳ್ಳೆಯದಾಗಲಿ ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗಲಿ ನೋಡಿ ಲೋಕಾಸ್ಮಸ್ತಾ ಸುಖ ಎಲ್ರಿಗೂ ಒಳ್ಳೆಯದೇ ಆಗಲಿ ಸ್ವಸ್ತಿ ಅಂದರೆ ಏನರ್ಥ ಅದೇ ಅರ್ಥ ಎಲ್ಲರೂ ನಮ್ಮ ಯಾಕೆಂದರೆ ನಾವೊಬ್ಬರು ಚೆನ್ನಾಗಿದ್ದರೆ ನಮ್ಮ ಅಕ್ಕಪಕ್ಕದವರು ನಮ್ಮ ಹತ್ತಿರದವರು ನಮ್ಮ ಸ್ನೇಹಿತರು ಬಂಧು ಬಾಂಧವರು ನಮ್ಮ ಗಂಡ ಹೆಂಡತಿ ಹೆಂಡತಿ ಗಂಡ ಇದ್ರಲ್ಲಿ ಒಬ್ಬರಿಗೆ ಆದರೂ ಕೂಡ ಇನ್ನೊಬ್ರಿಗೂ ಅದರ ಒಂದು ಬಿಸಿ ತಟ್ಟೆ ತಟ್ಟುತ್ತೆ ಈ ದೃಷ್ಟಿಯಿಂದ ಸದಾಕಾಲ ಮಂಗಳ ಕಾರ್ಯ ನಡೀತಾ ಇರಲಿ ಒಳ್ಳೆಯ ವಿಷಯಗಳು ಕಿವಿಗೆ ಬೀಳ್ತಾ ಇರಲಿ ನಾವೇನು ಭದ್ರಂ ಪಶ್ಯೇ ಮಾಕ್ಷಬಿರ್ಯ ಜಿತ್ರಾಹ ಸ್ಥಿರೈರಂಗೈ ಎಲ್ಲ ಭದ್ರಂ ಕರ್ಣೇ ಬಿ ಶೃಣೇಯಾಮ ಭದ್ರಂ ಪಶ್ಯೆ ಕ್ಷಬಿರ್ಯ ಚಿತ್ರಾಹ ಸ್ಥಿರೈರಂಗೈ ಸುಷ್ಟು ವಾನ್ ಸ್ವಸ್ತನೋಭಿ ವಿಷಯವದೆ ಸ್ವಸ್ತನೋಭಿ ಸೊ ಆ ದೃಷ್ಟಿಯಿಂದ ಒಳ್ಳೆಯ ವಿಷಯಗಳು ಕಿವಿಗೆ ಬೀಳ್ತಾ ಇರಲಿ ಸುಂದರ ಹಾಗೂ ಸಂತೋಷ ಕೊಡುವ ವಸ್ತುಗಳು ದೃಶ್ಯಗಳು ನಮ್ಮ ಕಣ್ಣಿಗೆ ಸದಾ ಬೀಳ್ತಾ ಇರಲಿ ಬದುಕೆಲ್ಲ ಮಂಗಳಮಯವಾಗಲಿ ಇಂತಹ ಬದುಕು ನಮಗೆ ಕೊಟ್ಟಿರೋ ಬದುಕನ್ನ ಎವರಿ ಫ್ರ್ಯಾಕ್ಷನ್ ಆಫ್ ಎಸ್ಕೊಂಡು ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಈ ಪ್ರಪಂಚಕ್ಕೆ ಹೊರಗೆ ಬಂದು ಯಾವುದೋ ಒಬ್ಬರು ಒಂದು ಮಗು ಹುಟ್ಟುತ್ತೆ ಒಂದು ಕ ಮದುವೆ ಆಗ್ತಾರೆ ಅಂತಹ ಸಂದರ್ಭದ ಎಲ್ಲವೂ ಕೂಡ ಅದಕ್ಕೆ ಮಂಗಳ ಕಾರ್ಯಗಳು ಮಂಗಳದಾಯಕವಾಗಲಿ ಎಂಬ ಆಸಾ ಆಕಾಂಕ್ಷೆ ಇರೋದು ಇದನ್ನು ಈ ಸ್ತೋತ್ರವನ್ನು ಹನ್ನೊಂದು ಸಾತಿ ಹೇಳ್ಕೊಂಡ್ರೆ ನಾವು ಹಾಕಿಕೊಂಡ ಯೋಜನೆ ನಮ್ಮ ಪ್ರಾರಂಭಿಸಿದ ಎಲ್ಲ ಕೆಲಸ ಕಾರ್ಯಗಳು ನಿಗದಿತ ಅವಧಿಯಲ್ಲಿ ಅದು ಬಹಳ ಇಂಪಾರ್ಟೆಂಟ್ ವಿತ್ ಇನ್ ದಿ ಸ್ಟಿಪ್ ಯಾವುದೇ ಅಷ್ಟು ಲೇಟಾದಷ್ಟು ಕೂಡ ಅದಕ್ಕೆ ಬೆಲೆ ಇರೋದಿಲ್ಲ ಒಂದು ಯಾವುದೋ ಒಂದು ಸ್ಟಿಪ್ಯುಲೇಟೆಡ್ ಟೈಮ್ನಲ್ಲಿ ಆಮೇಲೆ ಅದು ಲಾಭದಾಯಕವಾಗಿ ಹಾಗೂ ಯಶಸ್ವಿಯಾಗಿ ಇದು ಈ ಕೆಲಸಗಳ ಅಂತ ನೋಡಿ ತೊಂಬತ್ತಾರಕ್ಕೆ ಬರ್ತಾ ಇದ್ದೀವಿ ನೂರೆಂಟರಲ್ಲಿ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೇಳ್ಕೊಡೋದು ಇನ್ನೇನು ಕೊನೆಗೆ ಹಂತಕ್ಕೆ ಬರ್ತಾ ಇರುವಾಗ ನಾವೀಗೆಲ್ಲ ಕೆಲಸ ಮಾಡ್ಕೊಂಬಂದಿದ್ದೀವಿ ಹಿಂದಿಂದು ಅದರಿಂದ ಸನಾತ್ ಸನಾತನ ಉತ್ತಮ ಕಪಿಲ ಕಪಿರವ್ಯಯ ಸ್ವಸ್ತಿ ದ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿಭು ಸ್ವಸ್ತಿ ದಕ್ಷಿಣ ಇಲ್ಲಿ ಐದು ಸ್ವಸ್ತಿ ಇದೆ ಯಾವುದು ಐದು ಸ್ವಸ್ತಿ ಇದೆ ಅಂತರಾರ್ಥ ಭೂಮಿ ರಾಪೋ ನಲೋ ನಿಲೋ ನಮಃ ಪಂಚಭೂತೇಶಿ ಪಂಚ ಪಂಚ ನಾವು ಪಂಚಕೋಶಾಂತರ ದೇಹದಲ್ಲಿರೋ ಐದು ಕೋಶಗಳು ಕೂಡ ಅದರ ಅದರ ಕೆಲಸಗಳನ್ನು ಅದರ ಕಾರ್ಯಕ್ಷಮತೆ ತುಂಬ ಚೆನ್ನಾಗಿ ಮಾಡಿತಿದ್ದರೆ ನಮ್ಮ ಮಾನಸಿಕ ಚಿಕಿತ್ಸೆ ಆಗುತ್ತೆ ಆಮೇಲೆ ಹೃದಯ ಚಿಕಿತ್ಸೆ ಆಗುತ್ತೆ ಈ ಮನಸ್ಸು ಮತ್ತು ಹೃದಯ ಒಂದು ಜೀವಾತ್ಮ ಒಂದು ಪರಮಾತ್ಮ ಇವೆರಡರ ಒಂದು ಸಂಯೋಗ ಅದೇ ಲಗ್ನ ಅಂತೀವಿ ಲಗ್ನ ಅಂದರೆ ಮದುವೆ ಅಂದರೆ ಏನು ಒಂದು ಜೀವ ಒಂದು ಪ್ರಕೃತಿ ಪುರುಷನ ಜೊತೆ ಸೇರೋದೇ ಲಗ್ನ ಲಗ್ನ ಸಾವಧಾನ ಸುಮೂರ್ತ ಸಾವಧಾನ ನೋಡಿ ಅದು ಹೇಳುವಾಗ ಇವೆರಡರ ಒಂದು ಸಂಲಗ್ನ ಜೀವಾತ್ಮ ಪರಮ ಜೀವಾತ್ಮ ಯಾರು ಪರಮಾತ್ಮ ಯಾರು ಅಂದರೆ ಎರಡರಲ್ಲೂ ಇರತಕ್ಕಂಥದ್ದು ಆತ್ಮನೇ ಅಲ್ಲಿ ಆಮೇಲೆ ಅದು ಒಂದು ಪ್ರಕೃತಿ ಸ್ವರೂಪಗಳು ಬರುತ್ತೆ ಮೊದಲು ಯಾರು ಅದು ಪರಬ್ರಹ್ಮ ಮದರ್ ನೇಚರ್ ಆಮೇಲೆ ಒಂದು ಎರಡಾಗುತ್ತೆ ಯಾಕಂದರೆ ಅದು ವಿಭಜನೆ ಅದಕ್ಕೂ ಒಂದು ಎವಲ್ಯೂಷನ್ ಥಿಯರಿ ಇದೆ ವಿಭಜನೆ ಆಗಿ ಆಗ ನಾವೆಲ್ಲ ಸೃಷ್ಟಿಯ ಮಾನವ ಕೋಟಿ ಸೃಷ್ಟಿಯಾಗುತ್ತೆ ಅದಕ್ಕೆ ಸನಾತ್ ಸನಾತ್ ನೋಡಿ ಎಷ್ಟು ಸನಾಥ್ ಅಂತ ಹೇಳಿದ್ರೆ ಸನಾತನ ಸಾರಥಿ ಅಂತ ಒಂದು ಮ್ಯಾಗ್ಝೈನ್ ಬ ಕೃಷ್ಣನಿಗೆ ವಿಷ್ಣುವಿನ ಎಂಟನೇ ಸನಾತನ ಅಂತ ಅವನಿಗೆ ಅದು ಕಾಲದ ಅಧೀನ ಸನಾತನ ಅಂದರೆ ಅವೆಲ್ಲ ಫ್ರಮ್ ಟೈಮ್ ಇನ್ ಮೆಮೋರಿಯಲ್ ಅಂತಿವೆ ಒನ್ಸ್ ಅಪ್ ಎ ಟೈಮ್ ಕಥೆ ಹೇಳ್ಬೇಕಾದ್ರೆ ಅದರಿಂದ ಅದನ್ನು ಭಕ್ತಿಯಿಂದ ಆ ಸನಾತನ ಸಾರಥಿ ವಿಷ್ಣು ಅವನನ್ನು ಆರಾಧಿಸಿದರೆ ಭಕ್ತಿಯಿಂದ ನಮಗೆ ನಿತ್ಯ ಮುಕ್ತಿ ಸುಖ ಮತ್ತು ಅವನ ಕೃಪೆಗೆ ಹೇಗೆ ಬಲಿ ವ್ಯಾಸ ಹನುಮಂತ ಇವರೆಲ್ಲ ಒಂದು ಭಕ್ತಿಯ ಒಂದು ಸೆಲೆ ಅವರಲ್ಲಿ ಅವರೆಲ್ಲ ನಮಗೆ ಪರಿಶ್ರಾಮ ಇವರೆಲ್ಲ ಕಾರಣ ಅದಕ್ಕೆ ಸನಾತನ ಅನ್ನೋದು ಎರಡನೇ ಇದರಲ್ಲಿ ಒಂಬತ್ತು ನಾಮಗಳಿದೆ ಇದರಲ್ಲಿ ಸನಾ ಅಂದರೆ ಅವನಿಗಿಂತ ಅಂದರೆ ವಿಷ್ಣುವೇ ಎಲ್ಲದಕ್ಕಿಂತ ಸೂಪರ್ ಏಕಂಸತ್ ವಿಪ್ರ ಬಹುದಾವನಂತಿ ಅಂದರೆ ಇವನು ಪುರಾತನ ಇವನ ಡೇಟ್ನ ಇವನು ಡೇಟ್ ಆಫ್ ಬರ್ತ್ ಯಾರು ಯಾಕೆಂದರೆ ತಿಳ್ಕೊಳಕ್ಕಾಗಲ್ಲ ಈ ಎಲ್ಲಿಂದ ಹುಡ್ಕೊಂಡು ಹೋದ್ರು ಇನ್ನೆಲ್ಲೋ ಇನ್ನಷ್ಟು ಹೋಗುತ್ತೆ ಅದರಿಂದ ಅದಕ್ಕೆ ಆ ವೆಂಚರ್ ಮಾಡೋದು ಬೇಡ ಆಮೇಲೆ ಕಪೀಲಹ ಅಂತ ಇನ್ನೊಂದು ಅದು ಮೂ ಸನಾತನ ತಮಃ ಅಂದರೆ ತಮ ಅಂದರೆ ಇನ್ನೊಂದು ಅರ್ಥ ಕತ್ತಲೆ ಅವನು ನಮ್ಮನ್ನು ಯಾವಾಗ ವಿಷ್ಣು ಸಹಸ್ರನಾಮವನ್ನು ಈ ಪರ್ಟಿಕ್ಯುಲರ್ಲಿ ಈ ಸನಾತನ ಸನಾ ಇದನ್ನು ಹನ್ನೊಂದು ಸಲ ಹೇಳ್ಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಅಜ್ಞಾನ ಅವೆಲ್ಲ ಹೊರಟೋಗುತ್ತೆ ಸನ ತಮಹ ಕತ್ತಲೆ ಹೊರಗಡೆ ಹೊರಟೋಗುತ್ತೆ ಅದರಿಂದ ಈ ಒಂದು ಅದಕ್ಕೆ ಕಪಿಲ ಕಪಿಲ ಅನ್ನೋ ಒಂದು ಕಪಿಲ ಅಂದರೆ ಬಸಿದ್ಧ ಪುರುಷ ಇದಕ್ಕೆ ತುಂಬ ದೊಡ್ಡ ಕತೆ ಇದೆ ಸಾಂಖ್ಯ ಯೋಗ ಅಂತ ಬರ್ತದೆ ಸಾಂಖ್ಯಕ್ಕೆ ಈ ಷಡ್ ದರ್ಶನಗಳಲ್ಲಿ ಸಂಖ್ಯೆ ಅದು ಶ್ರೀ ಇದು ಭಾಗವತದಲ್ಲಿ ಬರ್ತಕ್ಕಂಥದ್ದು ನಾನು ಭಾಗವತ ಅನ್ನೋ ಏನಾದ್ರು ಅಕಸ್ಮಾತ್ ಮುಂದಿನ ಒಂದು ಸಂಚಿಕೆಗಳಲ್ಲಿ ತೆಗೆದುಕೊಂಡಾಗ ವಿವರವಾಗಿ ಭಾಗವತ ಹೇಳಿ ಇದ್ರು ಒಂದು ಹೇಳ್ತಿದ್ರೆ ಇನ್ನೊಂದು ಇನ್ನೊಂದು ನನಗೆ ಒಂದು ಬರ್ತಾನೆ ಆರ್ಡರ್ ಕೊಡ್ತಾನೆ ಇದೀರ ನಿಜ ಆದ್ದರಿಂದ ಕಪಿಲ ಅಲ್ಲಿ ಅದು ಆಮೇಲೆ ಇನ್ನೊಂದು ಭಗವದ್ಗೀತೆಯಲ್ಲಿ ಈ ಸಾಂಖ್ಯ ಯೋಗದ ವಿಭೂತಿ ಯೋಗ ಅಂತ ಬರುತ್ತೆ ಆಗ ನಾನು ಅದನ್ನು ವಿವರವಾಗಿ ಹೇಳ್ತೀನಿ ಈಗ ಇಷ್ಟು ತಿಳ್ಕೊಂಡಿದ್ದರೆ ಆಮೇಲೆ ಇಲ್ಲಿ ಕಪಿಲ ಕಪೀರ ಅನ್ನೋ ಒಂದು ಬರುತ್ತೆ ಅಂದರೆ ಇಲ್ಲಿ ಮಳೆ ನೀರು ನಮಗೆ ಸುರಿಸೋದು ಹೇಗೆ ಅಂತ ಹೇಳಿದರೆ ಸೂರ್ಯನ ಕಿರಣಗಳು ನಮಗೆ ಬರುತ್ತೆ ಅದೇ ನಾವು ಹೇಳೋದು ಅವನೇನು ಮಾಡ್ತಾನೆ ಮಳೆ ಸುರಿಸ್ತಾ ಕೆಳಗಡೆ ಬಂದು ತಿರ್ಗಾ ಅದು ಬಾಷ್ಪೀಕರಣ ಆಗುತ್ತೆ ತಿರ್ಗಾ ಅದನ್ನು ಹೀರ್ಕೊಳ್ತಾನೆ ಹೀರ್ಕೊಂಡು ಅದು ಮೋಡ ಆಗುತ್ತೆ ಈ ಒಂದು ಪ್ರಾಸೆಸ್ಸೇನೆ ನಿತ್ಯ ಜೀವನ ಪುನರಪಿಜನ ನಮ್ಮ ಅದಕ್ಕೂ ಆಗುತ್ತೆ ಅದರಿಂದ ಹಾಗೆ ನಮ್ಮ ಪಾಪ ಪುಣ್ಯಗಳನ್ನು ಅರಿತು ಧಾರಾಳವಾಗಿ ವಿಷ್ಣು ನಾವು ಈ ಹನ್ನೊಂದು ಸತಿ ಈ ಶ್ಲೋಕನ ಹೇಳ್ಕೊಂಡ್ರೆ ಈ ರೀತಿ ಕೆಲಸ ಮಾಡಿದರೆ ಒಳ್ಳೆ ಕೆಲಸ ಮಾಡಿದರೆ ಯಾವ ಕೆಲಸನೂ ಕಡಿಮೆ ಅಲ್ಲ ಹೆಚ್ಚಲ್ಲ ಅದರಿಂದ ಅವನು ನೆಕ್ಸ್ಟು ಕಪೀರ್ ಅವ್ಯಯ ಅವನ ಮನಸ್ಸಿಗೆ ಬಂದಂತೆ ನಮ್ಮನ್ನು ಸೃಷ್ಟಿಸಿ ರಕ್ಷಿಸಿ ನಮ್ಮನ್ನು ಒಂದು ರೀತಿಯಾದಂಥ ದಡ ಸೇರಿಸೋದು ಮಾಡ್ತಾನೆ ಇನ್ನು ಐದು ಸ್ವಸ್ತಿನ ಒಂದು ಸತಿ ಕತೆ ಹೇಳಿರೋದನ್ನು ಜ್ಞಾಪಿಸ್ಕೊಳ್ಳಿ ಸ್ವಸ್ತಿದಹ ಅಂದರೆ ಫಸ್ಟು ಸ್ವಸ್ತಿಗೆ ನಮಗೆ ನಿಮಗೆಲ್ಲ ಗೊತ್ತಿದ್ದು ಹೀಗೆ ಬರೀತೀವಿ ಸ್ವಸ್ತಿ ನೀ ಒಂದು ಯಾವುದೋ ಮದುವೆ ಮುಂಜೆ ಎಲ್ಲ ಆಗ್ತಿದ್ರೆ ಅರ್ಶ ಇದರಲ್ಲಿ ಕುಂಕುಮದಲ್ಲಿ ಒಂದು ಹೀಗೆ ಸ್ವಸ್ತಿ ಹೀಗೆ ಬರಿದರೆ ಸ್ವಸ್ತಿ ಅಲ್ಲಿ ಇದ್ದಿಟ್ಕೊಂಡು ಅಂದರೆ ಶುಭ ಲಕ್ಷಣ ಅದು ಶುಭದ ಸಂಕೇತ ಲಾಭ ಅಂತ ಸ್ವಸ್ತಿ ಅಂದರೆ ಲಾಭ ಸ್ವಸ್ತಿದ ಮಂಗಳಕಾರಕ ಶುಭದಾಯಕ ಅದಕ್ಕೆ ಸ್ವಸ್ತಿ ವಾಚನ ಅಂತ ನಾವು ಹೇಳಿದೆ ಮಂಗಳ ಕಾರ್ಯದಲ್ಲಿ ಶುಭದ ಹಾರೈಕೆ ಮಾಡೋದಕ್ಕೆ ದಹ ಅಂತ ನಾವು ಅಂದರೆ ಆಮೇಲೆ ಇನ್ನೂ ವಿವರವಾಗಿ ಇನ್ನಷ್ಟು ಹೇಳ್ತೀನಿ ಸ್ವಸ್ತಿ ಕೃತಿ ಇನ್ನೊಂದು ಸ್ವಸ್ತಿದಹ ಸ್ವಸ್ತಿ ಕೃತ್ ಅಂದರೆ ಯಾರು ವಿಷ್ಣುವನ್ನು ಕಾಯೇನ ನೀವು ಎಲ್ಲರೂ ಕಾಯ ಅನ್ಬಾರ್ದು ಕಾಯೇನ ವಾಚ ಮನಸ್ಸ ಸ್ತುತಿಸ್ತವರು ಅವರು ಅವರಿಗೆ ವಿಷ್ಣು ಶುಭ ನೀಡ್ತಾನೆ ಕ್ಲೇಶ ಕಳವಳ ಅವನಿಗೆ ಅದಕ್ಕೆ ಕೇಶವ ಅಂತ ಕರೆಯೋದು ಕ ಕ್ಲೇಶ ಮತ್ತು ಕಳೆಯ ಮನೆ ಇದು ಕಳವಳವನ್ನು ಕಳೆಯೋನು ಯಾರು ಅಂದರೆ ಅವನೇ ಕೇಶವ ಅವನ ವಿಷ್ಣುವಿನ ಇಪ್ಪತ್ನಾಲ್ಕು ನಾಮಗಳನ್ನು ಹೇಳೋ ಒಂದು ಅಭಿಯಾನ ಇಟ್ಕೊಂಡಿದ್ದೀನಿ ಆಗ ಪ್ರತಿಯೊಂದು ನಾಮಕ್ಕೂ ಅಂತರಾರ್ಥ ಭಾವಾರ್ಥ ಹೇಳ್ತೀನಿ ಈಗ ಇನ್ನೊಂದು ಸ್ ಎಂಟನೇ ನಾಮ ಇನ್ನೊಂದು ಸ್ವಸ್ತಿ ಸ್ವಸ್ತಿ ಬಕ್ ಸ್ವಸ್ತಿದಹ ಆಯಿತು ಸ್ವಸ್ತಿಕೃತ್ ಆಯಿತು ಸ್ವಸ್ತಿ ಸ್ವಸ್ತಿ ಬದು ಇದು ಯಾರು ಏನು ಕೆಲಸ ಮತ್ತು ತಿನ್ನುವ ಆಹಾರ ಎಲ್ಲವನ್ನು ಸಮರ್ಪಣೆ ಮನೋಭಾವದಿಂದ ಸರಿ ದೇವನಿಗೆ ಯಾಕೆ ನಾವು ನೈವೇದ್ಯ ಮಾಡ್ತೀವಿ ಅಂದರೆ ದೇವರು ತಿನ್ಬಿಡೋದಿಲ್ಲ ನಾವು ಮಾಡಿದ್ದನ್ನು ಒಂದು ಮೊದಲು ಯಾರಿಗಾರು ಇಲ್ಲ ಯಾರಿಗಾರೋ ಒಬ್ಬ ದಾ ಈ ಕಾಲದಲ್ಲಿ ಬೇಕಾದ್ರೆ ಹಸ್ತವ್ರಿಗೆ ದಾನ ಮಾಡಿ ಅಲ್ಲಿ ದೇವ್ರನ್ನ ಕಾರಣ ಯಾರಿಗಾರು ಒಬ್ಬರಿಗೆ ಮಾಡಿದ್ದನ್ನ ನಾವೇ ಮಾಡೋ ಬದಲು ಇವನ್ ಕೆಲವರು ದೊಡ್ಡ ದೊಡ್ಡ ಅಡುಗೆ ಮಾಡುವಾಗ ಏನು ಮಾಡಿದ್ದೇನೋ ಒಂದು ಯಜ್ಞೇಶ್ವರನಿಗೆ ಅಲ್ಲೇ ಅರ್ಪಣೆ ಮಾಡ್ತಾರೆ ಅದನ್ನು ಅಡುಗೆಯವ್ರು ಕೆಲವರು ಮಾಡ್ತಾರೆ ಪಾಪ ಯಾಕಂದರೆ ಎಲ್ಲ ಇನ್ನು ಮುಂದಿನ ಎಲ್ಲ ಅಡುಗೆಗಳು ಅನ್ನ ಹವಿಸ್ತನ ಅಲ್ಲೇ ಯಜ್ಞ ಹಿಂದಿನ ಕಾಲದಲ್ಲಿ ಗ್ಯಾಸಲ್ಲಿ ಹೇಗೆ ಮಾಡೋಕ್ಕಾಗಲ್ಲ ಹಿಂದಿನ ಕಾಲದಲ್ಲಿ ಒಲೆ ಉರಿ ಹಾಕ್ತಾ ಇದ್ದಾಗ ಹಾಗೆ ದೇವ್ರಿಗೊಂದು ನೈವೇದ್ಯ ಮಾಡಿ ಒಳ್ಳೆಯ ಮನೋಭಾವ ಅದರಲ್ಲೇ ಅದನ್ನೇ ಭಗವದ್ಗೀತೆಯಲ್ಲಿ ಪತ್ರಂ ಪುಷ್ಪಂ ಫಲಂತೋಯಂ ಯೋಮೇ ಯೋಮೆ ಭಕ್ತಿ ಆಪ್ರ ಏನು ಕೊಡ್ತೀಯ ಅನ್ನೋದು ಇಂಪಾರ್ಟೆಂಟಲ್ಲ ಅದು ಭಕ್ತಿಯಿಂದ ಭಗವಂತನಿಗೆ ಅರ್ಪಣೆ ಆಗ್ತಕ್ಕಂಥದ್ದು ನೀನೇ ಸೃಷ್ಟಿ ಮಾಡಿದ ಎಲ್ಲವನ್ನು ನಿನಗೆ ನನ್ನ ಭಕ್ತಿಯ ಎಂಬ ಒಂದು ಒಂದು ವಿಶೇಷವಾದ ಪ್ರೀತಿಯನ್ನು ಭಕ್ತಿ ಒಂದು ಪ್ರೀತಿ ಅನುರಕ್ತಿ ಭಗವಂತನಲ್ಲಿ ಅನುರಕ್ತಿ ಅದನ್ನು ನಾನು ಮಾಡ್ತಾಯಿದ್ದೀನಿ ಇನ್ನೊಂದು ಮಾಡೋದು ಆಮೇಲೆ ನೆಕ್ಸ್ಟು ಕೊನೆಯ ಧಾಮ ಇಲ್ಲಿ ಸ್ವಸ್ತಿ ದಕ್ಷಿಣ ಇಲ್ಲಿ ದಕ್ಷಿಣ ಅಂದರೆ ನಮಗೆ ಬೇರೆ ದಕ್ಷಿಣ ಗೊತ್ತಿರುತ್ತೆ ಪ್ರದಕ್ಷಿಣೆಗಿಂತ ದಕ್ಷಿಣ ಎಲ್ರಿಗೂ ಇಷ್ಟಪಟ್ಟು ಪ್ರದಕ್ಷಿಣೆ ಮಾಡೋದೇ ದಕ್ಷಿಣೆಗೋಸ್ಕರ ದೇವರನ್ನ ನಾವು ಬಾಲಾಜ್ ಕೇಳ್ಕೊಂಬರೋದು ನಿನಗೆ ಅದು ಕೊಟ್ಟರೆ ನಿನಗೆ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಅಲ್ಲ ಪರ್ಸೆಂಟೇಜ್ ಮಾತಾಡ್ಕೊಂಬರಕ್ಕೆ ಹಡ್ಕೊಂಬರ್ಕ್ ಹೋಗ್ತೀವಿ ಆ ಪರ್ಸೆಂಟೇಜ್ ನಡೆಯೋದಿಲ್ಲ ದೇವರಿಗೆಲ್ಲ ಗೊತ್ತಿರುತ್ತೆ ಆಸ್ತಿ ಪಾಸ್ತಿ ಅದು ನಿಜವಾದ ಅರ್ಥ ಏನು ಅಂದರೆ ನಾಟ್ ಈ ಡಬಲ್ ಆಗಲಿ ಲೌಕಿಕವಾದ ಆಸ್ತಿ ಸ್ವಸ್ತಿ ದಕ್ಷಿಣ ಆಮೇಲೆ ದಕ್ಷಿಣ ಅನ್ನೋ ಪದ ನಾನು ವ್ಯಾಖ್ಯಾನ ಮಾಡೋದು ಸಾಮಾನ್ಯವಾಗಿ ಯಾವುದೇ ಊರಲ್ಲಿ ನೀವು ನೋಡ್ಕೊಂಬನ್ನಿ ಈ ಸ್ಮಶಾನ ನಮ್ಮನ್ನು ಎಂಡಾದಾಗ ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ಇರೋದನ್ನು ಸ್ಮಶಾನ ದಕ್ಷಿಣ ದಕ್ಷಿಣದೇ ಅಲ್ಲಿ ದಕ್ಷಿಣೇಶ್ವರ ಈಶ್ವರ ಇವನು ಸೃಷ್ಟಿ ಮಾಡಿದರೆ ಬ್ರಹ್ಮ ಸ್ಥಿತಿ ಮಾಡ್ತಕ್ಕಂಥ ಈ ವಿಷ್ಣು ಲಯಕಾರಕ ರುದ್ರನಿಗೆ ಅವನ ರುದ್ರಭೂಮಿ ಇಲ್ಲಿ ಅದಕ್ಕೆ ರುದ್ರಭೂಮಿ ಇರೋದು ಸಾಮಾನ್ಯವಾಗಿ ಯಾವುದೇ ಊರಲ್ಲಿ ಅದು ಹೇಗೆ ಮೊದಲಿಂದು ದಕ್ಷಿಣ ದಿಕ್ಕಿನಲ್ಲಿರುತ್ತೆ ಅಲ್ಲಿ ಕೊನೆಗೆ ಇವು ಎಂಡ್ ಅಂತ ಸ್ವಸ್ತಿ ದಕ್ಷಿಣ ನೀ ಏನೇನು ಏನೇನು ಆಸ್ತಿ ಪಾಸ್ತಿ ಎಲ್ಲ ಮಾಡ್ಕೊಂಡಿರ್ತೀಯಲ್ಲಪ್ಪ ಅದೆಲ್ಲ ನಿನಗೆ ತ್ರೀ ಬೈ ಟೂನೋ ನಮ್ಮ ನಮಗೆ ಅದೇ ಒಂದೊಂದು ಇಷ್ಟಿಷ್ಟು ಜಾಗ ಅಂತ ಆಗುತ್ತೆ ಅದೇ ಕೊನೆಯಲ್ಲಿ ಉಳ್ಕೊಳ್ಳೋದು ಅದು ಏನು ನಮ್ಮದಾಗಿರೋಲ್ಲ ಎಲ್ಲ ಬೂದಿ ಆಗ್ಬಿಡ್ತೀವಿ ಆ ದೃಷ್ಟಿಯಿಂದ ಈ ಶ್ಲೋಕದ ಅಂದರೆ ಈ ಜಗದ್ರಕ್ಷಕ ಅನ್ಲಿಮಿಟೆಡ್ ಆಮೇಲೆ ಇದು ಬಾಳಿ ಬದುಕು ನಮ್ಮ ಬಾಳು ಬದುಕು ಸಸ್ತಿ ಎಲ್ಲ ಇದು ಮಾನಸಿಕ ಚಿಕಿತ್ಸೆಯ ಒಂದು ಪರಮ ಗುರಿ ಮಾನಸಿಕ ಚಿಕಿತ್ಸೆ ವಿಷ್ಣು ಸಹಸ್ರನಾಮ ಅಂದರೆ ಈಗ ಈ ಸಂಚಿಕೆ ಈ ಐನೂರ ತೊಂಬತ್ನಾಲ್ಕನೇ ಮಹಾಸಂಚಿಕೆ ಪಾರ್ಟ್ ಇಪ್ಪತ್ತೈದಕ್ಕೆ ಎರಡು ಸಲ ನಾನು ಇದನ್ನು ಪಠನೆ ಮಾಡಿ ಮುಂದಿನ ಇದಕ್ಕೆ ಹೋಗ್ತೇನೆ ಈಗ ಸನಾತ್ ಸನತನ ಸನಾತ್ ಸನಾತನ ಅದು ಸ್ವಲ್ಪ ಸನಾ ಸನಾತನತಮಃ ಆಮೇಲೆ ದಾಟಿ ಬಂದಾಗ ಬೇಗ ಬೇಗ ಹೇಳ್ಬೋದು ಅದರಿಂದ ನಾನು ಸತಿ ಸನಾತ್ ಸನಾತನತಮಃ ಕಪಿಲ ಕಪಿಲವ್ಯಯ ಸ್ವಸ್ತಿದ ಸ್ವಸ್ತಿಕೃತ್ ಸ್ವಸ್ತಿ ಭಕ್ತಿ ಸ್ವಸ್ತಿ ದಕ್ಷಿಣ ನಾಲ್ಕು ಸಲ ಹೇಳಿದ್ರೆ ಧಾಟಿ ಬಂದ್ಬಿಡುತ್ತೆ ಈಗ ಕ್ಲೋ ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ ಸನಾತ್ ತಮಃ ಕಪಿಲ ಕಪಿಲವ್ಯಯಃ ಸ್ವಸ್ತಿ ದ ಸ್ವಸ್ತಿ ಕೃತ್ವಸ್ತೆ ಸ್ವಸ್ತಿ ಸ್ವಸ್ತಿ ಭಕ್ ಸ್ವಸ್ತಿ ದಕ್ಷಿಣ ಟರ್ಡು ನಾವು ಹೇಗೆ ಸಂಗೀತದಲ್ಲಿ ನಾವು ವಿಳಂಬ ಮಧ್ಯಮ ಹಾಗೆ ಈಗ ಸ್ವಲ್ಪ ಸ್ಪೀಡಾಗಿ ಹೇಳೋದು ನೋಡೋಣ ಸನಾತ್ ಸನತನತ್ತಮಃ ಕಪಿಲ ಕಪಿರ ವ್ಯಯಃ ಸ್ವಸ್ತಿ ದ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿ ಭಕ್ ಸ್ವಸ್ತಿ ದಕ್ಷಿಣ ಬರುತ್ತೆ ಎಲ್ರಿಗೂ ಸೊ ಅದರಿಂದ ಎಲ್ಲರೂ ಈ ಐನೂರ ತೊಂಬತ್ನಾಲ್ಕನೆಯ ಮಹಾಸಂಚಿಕೆಯ ಶ್ಲೋಕ ತೊಂಬತ್ತಾರನೇ ಶ್ಲೋಕ ಈ ಪಾರ್ಟ್ ಇಪ್ಪತ್ತೈದು ಮಾನಸಿಕ ಚಿಕಿತ್ಸೆನ ಎಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲ ಸ್ವಸ್ಥವಾಗಿರಿ ಅಂತ ನಾನು ಶಿವಶಕ್ತಿ ಕಲಾ ಕೇಂದ್ರದ ಮೂಲಕ ಹೇಳಿ ವಿ ವಿರಮಿಸ್ತೇನೆ ಮತ್ತೆ ಭೇಟಿ ಮಾಡ್ತೇನೆ ನಮಸ್ಕಾರ